Hi, hello, good morning students. How are you all? Hope all are fine. Stay home and stay safe. And welcome to first PUC biology class. In your first year, the first chapter is living world. In my first PUC biology nodvanta first chapter yavudandre it is nothing but living world. Before entering the living world, what are the syllabus? First PUC li observe martha hodre yav tarada syllabus ide. The first PUC biology contain 5 different units. 5 different units na en martira first year biology observe martira and that 5 different units contain 22 different chapters. 22 different chapters enagide present ide matte pratiyondu chapter ge tande ada weightages ide tande ada importance ide hagagi kalibekare prati chapter ge importance kodi pratiyondu nen maadi in detail neat again maadi practice maadi gothagtidilla hagadre first chapter nodidre that is the first chapter is living world. First arise aguvanta question enandre what is living, what is living anta kelidkulle almost nimmellarigu gottide primary level inda nen maartidira ee concept na discuss maartidira okay living matters anta heli karitivi non living matters anta heli karitivi okay yavdu response madutte again they show growth development responsiveness adaptation and reproduction or consider as living beings anta heli karitivi. ಈಗ ಇನ್ ಜನರಲ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಲಿವಿಂಗ್ ಥಿಂಗ್ಸ್ ಅಂದ್ರೆ ನಾವಿಲ್ಲಿ ಕ್ವಶನ್ ಬರ್ದಾಗಿದೆ ವಾಟ್ ಈಸ್ ಲಿವಿಂಗ್ಸ್ ಅಂತ ಕೇಳಿದ್ರೆ ದೋಸ್ ಆರ್ಗ್ಯಾನಿಸಮ್ ವಿಚ್ ಶೋ ಗ್ರೋತ್ ಡೆವಲಪ್ಮೆಂಟ್ ರೆಸ್ಪಾನ್ಸಿವ್ನೆಸ್ ಅಡಾಪ್ಟೇಷನ್ಸ್ ಆ್ಯಂಡ್ ರೀಪ್ರೊಡಕ್ಷನ್ಸ್ ದಟ್ ಆರ್ಗ್ಯಾನಿಸಮ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಲಿವಿಂಗ್ ಬೀಯಿಂಗ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಲಿವಿಂಗ್ ಬೀಯಿಂಗ್ಸಲ್ಲಿ ಏನೇನು ಥರದ ಕ್ಯಾರೆಕ್ಟರ್ಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು ವೆನ್ ಯು ಅಬ್ಸರ್ವ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಫಸ್ಟ್ ಕ್ಯಾರೆಕ್ಟರ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಸೆಲ್ಯುಲಾರ್ ಸ್ಟ್ರಕ್ಚರ್ ಆರ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ ಆರ್ಗ್ಯಾನಿಸಮ್ ಅಂತ ಅಂದ್ಕೊಳ್ಳೆ ದಿ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ಆರ್ ಯುನಿಸೆಲ್ಯುಲಾರ್ ಆ್ಯಂಡ್ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ಆರ್ ಕನ್ಸಿಡರ್ ಆಸ್ ಎ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತೇಳಿ ಕರಿತೀವಿ. ದೋಸ್ ಆರ್ಗ್ಯಾನಿಸಮ್ ವಿಚ್ ಆರ್ ಮೇಡಪ್ ಆಫ್ ಓನ್ಲಿ ಒನ್ ಸೆಲ್ ದಟ್ ಆರ್ಗ್ಯಾನಿಸಮ್ ಇಸ್ ಕನ್ಸಿಡರ್ ಆಸ್ ಎ ಯುನಿಸೆಲ್ಯುಲಾರ್ ಅಂತೇಳಿ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ದಿ ಸಮ್ ಆಫ್ ದಿ ಆರ್ಗ್ಯಾನಿಸಮ್ ವಿಚ್ ಆರ್ ಮೇಡಪ್ ಆಫ್ ಮೆನಿ ನಂಬರ್ ಆಫ್ ಸೆಲ್ಸ್ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತೇಳಿ ಕರಿತೀವಿ. ಈಗ ಫಸ್ಟ್ ನಾವು ಲಿವಿಂಗ್ ಆರ್ಗ್ಯಾನಿಸಮ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸೆಲ್ಯುಲಾರ್ ಸ್ಟ್ರಕ್ಚರ್ ಅಥವಾ ಆರ್ಗನೈಸೇಷನ್ಸ್ ಅಲ್ಲಿ ನೋಡ್ತಾ ಹೋದ್ರೆ ದಿ ಸಮ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಆರ್ ಯುನಿಸೆಲ್ಯುಲಾರ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಮಲ್ಟಿ ಸೆಲ್ಯುಲಾರ್ ಅಂತೇಳಿ ಕರಿತೀವಿ. ಯಾವಾಗ ಎವಲ್ಯೂಷನರಿ ಚೇಂಜಸ್ ಆಯಿತು ಎಸ್ಪೆಷಲಿ ಇನ್ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ ವಿ ಹ್ಯಾವ್ ಟು ಸಿ ದಿ ಸೆಲ್ಯುಲಾರ್ ಟಿಶ್ಯೂ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಆ್ಯಂಡ್ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಆರ್ ಆರ್ಗನ್ ಸಿಸ್ಟಮ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಈಗ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂದರೆ ನಮಗೆ ನೆನಪಾಗುವಂಥ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪಾಂಜಸ್. ಓಕೆ ಸ್ಪಾಂಜಸ್ ಅಂತ ನಾವು ನೋಡ್ಕೊಳ್ಳೇನಾಗುತ್ತೆ ಇಟ್ ಈಸ್ ಕಮಿಂಗ್ ಅಂಡರ್ ದಿ ಫೈಲಮ್ ಪೊರಿಫೆರಾ. ಪೊರಿಫೆರದಲ್ಲಿ ನೋಡುವಂಥ ಮೈನ್ ಮೆಂಬರ್ಸ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪಾಂಜಸ್. ಇನ್ ಸ್ಪಾಂಜಸ್ ಸಮ್ ಆಫ್ ದಿ ಸೆಲ್ಸ್ ಆರ್ ಅರೇಂಜ್ಡ್ ಇನ್ ಎ ಬಂಚ್ ಆರ್ ಬಂಚಸ್ ಆಫ್ ಸೆಲ್ ವಿಚ್ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಅಂದರೆ ಕೆಲವೊಂದು ಸೆಲ್ಸ್ಗಳೇನಾಗುತ್ತೆ ಗ್ರೂಪ್ ಆಗುತ್ತೆ ಆ್ಯಂಡ್ ಕ್ಯಾರೀಸ್ ದಿ ಸಮ್ ಫಂಕ್ಷನ್ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಅದೇ ಥರ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಸಮ್ ಆಫ್ ದಿ ಸಮ್ ಆಫ್ ದಿ ಸೆಲ್ಸ್ ಆರ್ ವರ್ಕ್ ಟುಗೆದರ್ ಆ್ಯಂಡ್ ಕ್ಯಾರಿ ಟು ಆರ್ ಮೋರ್ ಫಂಕ್ಷನ್ಸ್ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಅಗೇನ್ ದಿ ಟು ಆರ್ ಮೋರ್ ಟಿಶ್ಯೂ ಆರ್ ಗ್ರೂಪ್ ಟುಗೆದರ್ ಆ್ಯಂಡ್ ದೆ ಫಾರ್ಮ್ ಆರ್ಗನ್ ಸಿಸ್ಟಮ್ನ ಏನು ಮಾಡುತ್ತೆ ಫಾರ್ಮೇಷನ್ ಮಾಡುತ್ತೆ. ಇಲ್ಲಿ ನೋಡಿ ಫೋಟೋಗ್ರಫಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂದರೆ ದಿ ಬಂಚಸ್ ಆಫ್ ಸೆಲ್ ವಿಚ್ ಕ್ಯಾರೀಸ್ ದಿ ಸಮ್ ಸ್ಪೆಸಿಫಿಕ್ ಫಂಕ್ಷನ್ ಸೆಲ್ಯುಲಾರ್ ಲೆವೆಲ್ ಟು ದಿ ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಟಿಶ್ಯೂ ಲೆವೆಲ್ ಟು ದಿ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಆರ್ಗನ್ ಲೆವೆಲ್ ಟು ದಿ ಆರ್ಗನ್ ಸಿಸ್ಟಮ್ ಆ್ಯಂಡ್ ಫೈನಲಿ ಇಟ್ ಫಾರ್ಮ್ಸ್ ದಿ ಆರ್ಗ್ಯಾನಿಸಮ್ನ ಏನು ಮಾಡುತ್ತೆ ಫಾರ್ಮೇಷನ್ ಮಾಡುತ್ತೆ. ಇಟ್ ಈಸ್ ಅನ್ ಫಸ್ಟ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತೇಳಿ ಕರಿತೀವಿ. ದಟ್ ಫಸ್ಟ್ ಕ್ಯಾರೆಕ್ಟರ್ ಈಸ್ ಸೆಲ್ಯುಲಾರ್ ಸ್ಟ್ರಕ್ಚರ್ ಆರ್ ಆರ್ಗನೈಸೇಷನ್ ಅಂತೇಳಿ ಕರಿತೀವಿ. ಸೆಲ್ಯುಲಾರ್ ಸ್ಟ್ರಕ್ಚರ್ ಆರ್ ಆರ್ಗನೈಸೇಷನ್ ನೋಡ್ತಾ ಹೋದ್ರೆ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್
ಟಿಶ್ಯೂ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಆ್ಯಂಡ್ ಆರ್ಗನ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಅಂತೇಳಿ ಏನು ಮಾಡ್ತೀವಿ ಸ್ಟಡಿ ಮಾಡ್ತೀವಿ. ಫಸ್ಟ್ ಕ್ಯಾರೆಕ್ಟರ್ ಆಯಿತು. ಸೆಕೆಂಡ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದರೆ ದಟ್ ಈಸ್ ಮೆಟಬಾಲಿಸಮ್. ಈಗ ಮೆಟಬಾಲಿಸಮ್ ಅಂದ್ಕೊಂಡು ನಿಮಗೆ ಇಲ್ಲಿ ಒಂದು ಫೋಟೋಗ್ರಫಿ ಕಾಣಿಸ್ತಿದೆ ಬ್ಯಾಕ್ಗ್ರೌಂಡಲ್ಲಿ, ಅಂದರೆ ದಿ ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ ಅವರ್ ಬಾಡಿ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮೆಟಬಾಲಿಸಮ್ ಅಂತೇಳಿ ಕರಿತೀವಿ. ನಮ್ಮ ಬಾಡಿಲಾಗುವಂತಹ ಕೆಮಿಕಲ್ ರಿಯಾಕ್ಷನ್, ದಿ ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ ಈಸ್ ಕನ್ಸಿಡರ್ ಆಸ್ ಮೆಟಬಾಲಿಸಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಸಮ್ ಟೋಟಲ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ದಿ ಬಾಡಿ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಮೆಟಬಾಲಿಸಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ಮೆಟಬಾಲಿಸಮ್ ಪ್ರೋಸೆಸ್ ನೋಡ್ಕೊಳ್ಳಿ ನೋಡಿ, ಇಟ್ ರೆಫರ್ಸ್ ಟು ಆಲ್ ದಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದಿ ಬಾಡಿ ದಟ್ ಕನ್ವರ್ಟ್ ಆರ್ ಯೂಸ್ ಎನರ್ಜಿ. ಅಂದರೆ ಏನು ಫಿಸಿಕಲ್ ಪ್ರೋಸೆಸ್ ಆಗ್ತದೆ ಅಥವಾ ಕೆಮಿಕಲ್ ಪ್ರೋಸೆಸ್ ಆಗ್ತದೆ, ಇಟ್ ಕನ್ವರ್ಟ್ ದಿ ಎನರ್ಜಿ ಆರ್ ಯುಟಿಲೈಸ್ ದಿ ಎನರ್ಜಿ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಮೆಟಬಾಲಿಸಮ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಪಾಯಿಂಟ್ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ದಿ ಸಮ್ ಟೋಟಲ್ ಕೆಮಿಕಲ್ ರಿಯಾಕ್ಷನ್ ವಿಚ್ ಆರ್ ಟೇಕ್ ಪ್ಲೇಸ್ ಇನ್ ಅವರ್ ಬಾಡಿ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಮೆಟಬಾಲಿಸಮ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಈಗ ಮೆಟಬಾಲಿಸಮಲ್ಲಿ ಟೈಪ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ, ಟೈಪ್ಸ್ ಆಫ್ ಮೆಟಬಾಲಿಸಮ್ ಅಂದ್ಕೊಳ್ಳಿ, ವಿ ಹ್ಯಾವ್ ಟು ಸಿ ಟೂ ಟೈಪ್ಸ್ ಆಫ್ ಮೆಟಬಾಲಿಸಮ್. ದಿ ಫಸ್ಟ್ ಒನ್ ಈಸ್ ಅನಬಾಲಿಸಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕ್ಯಾಟಬಾಲಿಸಮ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಮೆಟಬಾಲಿಸಮ್, ಒನ್ ಈಸ್ ಅನಬಾಲಿಸಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕ್ಯಾಟಬಾಲಿಸಮ್. ಎರಡಕ್ಕೂ ನೋಡಿ ಡೆಫಿನೇಷನ್ ಅಬ್ಸರ್ವ್ ಮಾಡಿದರೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅನಬಾಲಿಸಮ್ ಮೀನ್ಸ್ ಸಿಂಪಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆರ್ ಕನ್ವರ್ಟೆಡ್ ಇನ್ ಟು ಕಾಂಪ್ಲೆಕ್ಸ್ ಒನ್. ಅಂದರೆ ಸಿಂಪಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆರ್ ಕನ್ವರ್ಟೆಡ್ ಇನ್ ಟು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಫೋಟೋಸಿಂಥಸಿಸ್, ಸಾರಿ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅನಬಾಲಿಸಮ್ ಅಂತೇಳಿ ಕರಿತೀವಿ. ಆ್ಯಂಡ್ ದಿ ಬೆಸ್ಟ್ ಎಕ್ಸಾಂಪಲ್ ಈಸ್ ಫೋಟೋಸಿಂಥಸಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅನಬಾಲಿಸಮ್. ಈಗ ಫಾರ್ ಎಕ್ಸಾಂಪಲ್ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಬೇಕಂದ್ರೆ ಏನೇನು ಅಬ್ಸರ್ವ್ ಮಾಡ್ತೀವಿ, ಒಂದು ಸೋಲಾರ್ ಎನರ್ಜಿನ ಯೂಸ್ ಮಾಡುತ್ತೆ ಪ್ಲ್ಯಾಂಟು, ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ಕೊಳ್ಳುತ್ತೆ, ವಾಟರ್ನ ಯೂಸ್ ಮಾಡ್ಕೊಳ್ಳುತ್ತೆ, ಮಿನರಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ, ಎಲ್ಲ ಥಿಂಗ್ಸ್ ಏನಾಗುತ್ತೆ ಕಂಬೈಂಡ್ ಆಗಿ ವಿಚ್ ಈಸ್ ಕನ್ವರ್ಟೆಡ್ ಇನ್ ಟು ಶುಗರ್ ಮಾಲಿಕ್ಯೂಲ್ ಆಗಿ ಏನಾಗುತ್ತೆ ಕನ್ವರ್ಟ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ, ಫಸ್ಟು ಅಬ್ಸರ್ವ್ ಮಾಡಿದ್ದು ಸಿಂಪ್ಲರ್ ಮಾಲಿಕ್ಯೂಲ್ಸ್ನೆಲ್ಲ ನೋಡ್ತಾ ಬಂದ್ರಿ, ಆಲ್ ದಿ ಸಿಂಪ್ಲರ್ ಮಾಲಿಕ್ಯೂಲ್ಸ್ ಆರ್ ಅಗ್ರಿಗೇಟ್ ಟುಗೆದರ್ ಆ್ಯಂಡ್ ದೆ ಫಾರ್ಮ್ ಎ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅನಬಾಲಿಸಮ್ ಅಂತೇಳಿ ಕರಿತೀವಿ. ಡೆಫಿನೇಷನ್ ಆ್ಯಡ್ ಮಾಡಿದ್ರೆ ದಿ ಸಿಂಪಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆರ್ ಕನ್ವರ್ಟೆಡ್ ಇನ್ ಟು ಕಾಂಪ್ಲೆಕ್ಸ್ ಒನ್ ಆಗಿ ಕನ್ವರ್ಟ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅನಬಾಲಿಸಮ್. ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅನಬಾಲಿಸಮ್ ಈಸ್ ಫೋಟೋಸಿಂಥಸಿಸ್. ಸೆಕೆಂಡ್ ಒನ್ ಕ್ಯಾಟಬಾಲಿಸಮ್, ಇದಕ್ಕೆ ಆಪೋಸಿಟ್. ಕ್ಯಾಟಬಾಲಿಸಮ್ ಅಂದರೆ ದಿ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಆರ್ ಬ್ರೇಕ್ ಡೌನ್ ಇನ್ ಟು ಸಿಂಪಲ್ ಒನ್ ಆಗಿ ಏನಾರ ಬ್ರೇಕ್ ಡೌನ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಟಬಾಲಿಸಮ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಕ್ಯಾಟಬಾಲಿಸಮ್ಗೆ ಎಕ್ಸಾಂಪಲ್ ಆ್ಯಡ್ ಮಾಡ್ತೀರಂದ್ರೆ ನೋಡಿ, ರೆಸ್ಪಿರೇಷನ್, ಡೈಜೆಷನ್, ಎಕ್ಸ್ಕ್ರೀಷನ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಕ್ಯಾಟಬಾಲಿಸಮ್ಗೆ ಎಕ್ಸಾಂಪಲ್ ಆಗಿ ಆ್ಯಡ್ ಮಾಡ್ತೀರಾ. ಇಲ್ಲಿ ನೋಡಿ, ಒನ್ ಬೈ ಒನ್ ಅಬ್ಸರ್ವ್ ಮಾಡ್ತಾ ಹೋಗಿ. ಈಗ ಫಾರ್ ಎಕ್ಸಾಂಪಲ್ ಡೈಜೆಷನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋದ್ರೆ ನಿಮಗೆ ಡೈಜೆಷನ್ ಅಂದರೆ ಒಂದು ಡೆಫಿನೇಷನ್ ಗೊತ್ತಿದೆ. ದಿ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಆರ್ ಕನ್ವರ್ಟೆಡ್ ಇನ್ ಟು ಸಿಂಪಲ್ ಅಬ್ಸಾರ್ಬಬಲ್ ಮೆಟೀರಿಯಲ್ ಆಗಿ ಕನ್ವರ್ಟ್ ಆಯಿತು ಅಂದರೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಡೈಜೆಷನ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟು, ಈಗ ನಮ್ಮ ಫೀಡಿಂಗ್ ಪ್ರೋಸೆಸ್ಸಲ್ಲಿ ನಾವೇನು ಮಾಡ್ತೀವಿ, ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ನ ಫೀಡ್ ಮಾಡ್ತೀವಿ. ಯಾವಾಗ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಬಾಡಿ ಒಳಗೆ ಎಂಟರ್ ಆಗುತ್ತೆ, ಇಲ್ಲಿ ನೋಡಿ ಫಸ್ಟ್ ಚೀವಿಂಗ್ ಪ್ರೋಸೆಸ್ ಆಗುತ್ತೆ. ಚೀವಿಂಗ್ ಪ್ರೋಸೆಸ್ ಆದ ಕೂಡಲೇ ಏನಾಗುತ್ತೆ, ದೇ ಆರ್ ಎಂಟರ್ ಇನ್ ಟು ದಿ ಅಲಿಮೆಂಟ್ರಿ ಕೆನಾಲ್, ಅಂದರೆ ಬಕಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಈಸೋಫ್ಯಾಗಸ್, ಅಗೈನ್ ಈಸೋಫ್ಯಾಗಸ್ ಟು ದಿ ಸ್ಟೊಮಕಿಗೆ ರೀಚ್ ಆಗುತ್ತೆ, ಇಂಟೆಸ್ಟೈನಿಗೆ ಹೋಗುತ್ತೆ. ಇಲ್ಲಿ ನೋಡಿ, ನಾವು ತಗೋಬೇಕಾದ್ರೆ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಒಳಗಡೆ ಎಂಟರ್ ಆಯಿತು. ಆ್ಯಂಡ್ ದೀಸ್ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಗ್ರ್ಯಾಜುವಲ್ ಆಗಿ ಏನಾಯಿತು, ಸಿಂಪಲ್ ಪಾರ್ಟಿಕಲ್ಸ್ ಆಗಿ ಏನಾಯಿತು, ಬ್ರೇಕ್ ಡೌನ್ ಆಗಿ ಶುರುವಾಯಿತು. ದಟ್ಸ್ ವೈ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಟಬಾಲಿಸಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ, ಅನಬಾಲಿಸಮ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಸಿಂಪಲ್ ಕೆಮಿಕಲ್ ಸಬ್ಸ್ಟೆನ್ಸಸ್ ಆರ್ ಕನ್ವರ್ಟೆಡ್ ಇನ್ ಟು ಕಾಂಪ್ಲೆಕ್ಸ್ ಒನ್ಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅನಬಾಲಿಸಮ್. ಕ್ಯಾಟಬಾಲಿಸಮ್ ಮೀನ್ಸ್ ದಿ ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಆರ್ ಸಬ್ಸ್ಟೆನ್ಸಸ್ ಆರ್ ಕನ್ವರ್ಟೆಡ್ ಇನ್ ಟು ಸಿಂಪಲ್ ಒನ್ಸ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಕ್ಯಾಟಬಾಲಿಸಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ಲ, ಇದಕ್ಕೆ ಎಕ್ಸಾಂಪಲ್ ನೋಡ್ತೀರಂದರೆ ರೆಸ್ಪಿರೇಷನ್, ಡೈಜೆಷನ್ ಆ್ಯಂಡ್ ಎಕ್ಸ್ಕ್ರೀಷನ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ದಿ ಕ್ಯಾಟಬಾಲಿಸಮ್. ಇಲ್ಲಿ ನೋಡಿ, ಈ ಒಂದು ಫೋಟೋಗ್ರಫಿಲ್ ಕಾಣಿಸ್ತದೆ, ಒನ್ ಈಸ್ ಅನಬಾಲಿಸಮ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಕ್ಯಾಟಬಾಲಿಸಮ್ ಅಂತ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಅನಬಾಲಿಸಮಲ್ಲಿ ದಿ ಸ್ಮಾಲರ್ ಮಾಲಿಕ್ಯೂಲ್, ಆರೋ ಮಾರ್ಕ್ ಅಬ್ಸರ್ವ್ ಮಾಡಿ, ದಿ ಸ್ಮಾಲರ್ ಮಾಲಿಕ್ಯೂಲ್ ವಿಚ್ ಫಾರ್ಮ್ಸ್ ದಿ ಲಾರ್ಜರ್ ಮಾಲಿಕ್ಯೂಲ್. ಯಾವುದರಲ್ಲಿ, ಅನಬಾಲಿಸಮ್ ಪ್ರೋಸೆಸ್ಸಲ್ಲಿ
the smaller molecule which forms the larger molecule. Andre ella smaller molecules enagtide accumulate aagtide and it forms the larger molecules kalna en martide formation martide. That's why that process is called anabolism ant heli karithivi. In the same way nodi catabolism alli enagutte the larger molecule which are converted into smaller molecules agenagutte convert agutte that process is considered as catabolism ಅಂತ ಹೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಹಾಗಾಗಿ ಮೆಟಾಬಾಲಿಸಮ್ ನ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಇನ್ ಮೆಟಾಬಾಲಿಸಮ್ ದಿ ಫಸ್ಟ್ ಟೈಪ್ ಇಸ್ ಅನಾಬಾಲಿಸಮ್ ಎಕ್ಸಾಂಪಲ್ ಇಸ್ ಸಾರಿ ಫೋಟೋಸಿಂಥಸಿಸ್ ಕ್ಯಾಟಬಾಲಿಸಮ್ ಇಸ್ ಅನ್ ಸೆಕೆಂಡ್ ಟೈಪ್ ಎಕ್ಸಾಂಪಲ್ ಇಸ್ ಡೈಜೆಷನ್ ರೆಸ್ಪಿರೇಷನ್ ಎಕ್ಸ್ಕ್ರೀಷನ್ ಆರ್ ದಿ ಎಕ್ಸಾಂಪಲ್ ಫಾರ್ ಕ್ಯಾಟಬಾಲಿಸಮ್ ಓಕೆ ದಿಸ್ ಇಸ್ ದಿ ಸೆಕೆಂಡ್ ಕ್ಯಾರೆಕ್ಟರ್ ಏನು ಲಿವಿಂಗ್ ಬೀಯಿಂಗ್ಸ್ ನೋಡ್ತೀರಾ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಿರುವಂತ ಸೆಕೆಂಡ್ ಕ್ಯಾರೆಕ್ಟರ್ ದಟ್ ಈಸ್ ದಿ ಮೆಟಾಬಾಲಿಸಮ್ ನೆಕ್ಸ್ಟ್ ಥರ್ಡ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದರೆ ದಿ ಥರ್ಡ್ ಕ್ಯಾರೆಕ್ಟರ್ ಇಸ್ ಗ್ರೋತ್ ಇಲ್ಲಿ ನೋಡಿ ಗ್ರೋತ್ ಅಂದ ಕೂಡಲೇ ನಾವು ಫಸ್ಟ್ ಬರೆಯುವಂಥ ಥಿಂಗ್ಸ್ ಏನು ಅಂದರೆ ಇರಿವರ್ಸಿಬಲ್ ಆ್ಯಂಡ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ಆನ್ ಆರ್ಗ್ಯಾನಿಸಮ್ ಡ್ಯೂ ಟು ಸೆಲ್ ಡಿವಿಷನ್ ಡೆಫಿನೇಷನ್ ಅಥವಾ ಪಾಯಿಂಟ್ ನೀಟನ್ನು ನೋಟ್ ಮಾಡ್ಕೊಳ್ಳಿ ಇರಿವರ್ಸಿಬಲ್ and permanent increase in the size of organism due to cell division ಇಲ್ಲಿ ನೋಡಿ ನಿಮ್ಗೆ ಒಂದು ಫೋಟೋಗ್ರಫಿ ಕಾಣಿಸ್ತದೆ ದ ಡೆವಲಪ್ಮೆಂಟಲ್ ಫೋಟೋಗ್ರಫಿ ಕಾಣಿಸ್ತದೆ ಓಕೆ ಫ್ರಮ್ ಬೇಬಿ ಟು ದಿ ಅಡಲ್ಟ್ ಇಂಡಿವಿಜುವಲ್ ತನಕ ಅಬ್ಸರ್ವ್ ಮಾಡ್ತಿದ್ದೀರಾ ಯಾಕಂದರೆ ಒಂದು ಸೀರೀಸ್ ಆಫ್ ಮೆಚ್ಯೂರೇಷನ್ ಅಥವಾ ಗ್ರೋತ್ನ ಏನು ಮಾಡಿದ್ರೆ ಅಬ್ಸರ್ವ್ ಮಾಡಿದಿರ ಇದನ್ನು ಇರಿವರ್ಸಿಬಲ್ ಪ್ಯಾಟರ್ನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವೆಲ್ಲ ಇಷ್ಟು ದೊಡ್ಡವರಾಗಿದ್ದೀವಿ ಮತ್ತೆ ಸಣ್ಣವರಾಗಿ ಅಂತ ಆಗೋಲ್ಲ ಪಾಸಿಬಿಲಿಟೀಸ್ ಇಲ್ಲ ಬಿಕಾಸ್ ಗ್ರೋತ್ ಈಸ್ ಆನ್ ಇರಿವರ್ಸಿಬಲ್ ಆ್ಯಂಡ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ದಿ ಸೈಜ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಈ ಎಲ್ಲದಕ್ಕೂ ಮೈನ್ ರೀಸನ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೆಲ್ ಡಿವಿಷನ್ ಸೆಲ್ ಡಿವಿಷನ್ ಅಂದ ಕೂಡಲೇ ನಿಮ್ಮ ಮೈಂಡಲ್ಲಿ ಬರುವಂಥ ಎರಡು ಡಿವಿಷನ್ ಮೆಥಡ್ಸ್ ಅಂದರೆ ಒನ್ ಈಸ್ ಮೈಟೋಸಿಸ್ ಆ್ಯಂಡ್ ಅನದರ್ ಒನ್ ಈಸ್ ಮಿಯೋಸಿಸ್ ಓಕೆ ಈಕ್ವೇಷನಲ್ ಸೆಲ್ ಡಿವಿಷನ್ ರಿಡಕ್ಷನಲ್ ಸೆಲ್ ಡಿವಿಷನ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಓಕೆ ನಮ್ಮಲ್ಲಿ ಬಾಡಿ ಸೈಜು ಮತ್ತು ಸೆಲ್ಗಳ ನಂಬರ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ಇದಕ್ಕೆಲ್ಲ ಮೈನ್ ರೀಸನ್ ಯಾರು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಯಾರು ಸೆಲ್ ಡಿವಿಷನ್ ಈಸ್ ಎನ್ ಮೈನ್ ಇಂಪಾರ್ಟೆಂಟ್ ಥಿಂಗ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಓಕೆ ಹಾಗಾಗಿ ಗ್ರೋತ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ನೋಡಿ ಗ್ರೋತ್ ಅಂದ್ಕೂಡಲೇ ಇರಿವರ್ಸಿಬಲ್ ಆ್ಯಂಡ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ದಿ ಸೈಜ್ ಆಫ್ ಆರ್ಗ್ಯಾನಿಸಮ್ ಡ್ಯೂ ಟು ಸೆಲ್ ಡಿವಿಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ನೆಕ್ಸ್ಟ್ ನೋಡಿ ಅಬ್ಸರ್ವ್ ಮಾಡಿದರೆ ಈಗ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ ಆಕ್ರೀಷನ್ಸ್ ಅಂತ ಒಂದು ಪಾಯಿಂಟ್ ಇದೆ ಈ ಪಾಯಿಂಟ್ನ ನೀಟಾಗಿ ಅಬ್ಸರ್ವ್ ಮಾಡಿ ಆಕ್ರೀಷನ್ ಅಂದ್ಕೂಡಲೇ ನಾನ್ ಲಿವಿಂಗ್ ಥಿಂಗ್ಸ್ ಮೇ ಆಲ್ಸೋ ಇನ್ಕ್ರೀಸ್ ಇನ್ ಸೈಜ್ ಬಟ್ ದೇರ್ ಇನ್ಕ್ರೀಸ್ ಇಸ್ ಡ್ಯೂ ಟು ಡೆಪೋಸಿಷನ್ ಆಫ್ ಮ್ಯಾಟರ್ ಫ್ರಮ್ ಔಟ್ ಸೈಡ್ ಈಗ ಫಾರ್ ಎಕ್ಸಾಂಪಲ್ ಒಂದು ಮೌಂಟೈನ್ ಅಬ್ಸರ್ವ್ ಮಾಡ್ತಿದ್ದೀರಾ ಅಂದರೆ ಮೌಂಟೈನಿಂದ ಏನಾಗ್ತದೆ ಸೈಜ್ ಇನ್ಕ್ರೀಸ್ ಆಗ್ತದೆ ಸೈಜ್ ಏನಕ್ಕೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ಬಿಕಾಸ್ ಆಫ್ ದಿ ಡೆಪೋಸಿಷನ್ ಆಫ್ ಮ್ಯಾಟರ್ ಮ್ಯಾಟರ್ಸ್ಗಳೇನಾಗುತ್ತೆ ಇಲ್ಲಿ ಡೆಪಾಸಿಟ್ ಆಗುತ್ತೆ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಆಕ್ರೀಷನ್ ಅಂತೇಳಿ ಕರಿತೀವಿ ಹಾಗಾಗಿ ನೋಡಿ ಪಾಯಿಂಟು ನಾನ್ ಲಿವಿಂಗ್ ಥಿಂಗ್ಸ್ ಮೇ ಆಲ್ಸೋ ಇನ್ಕ್ರೀಸ್ ಇನ್ ಸೈಜ್ ಇನ್ಕ್ರೀಸ್ ಇನ್ ಸೈಜ್ ಅಂದ್ಕೊಳ್ಳೆ ನಾವು ಬರೆಯೋ ಪಾಯಿಂಟ್ ಏನೋ ಗ್ರೋತ್ ಅಂತೇಳಿ ಕರಿತೀವಿ ಬಟ್ ಇಲ್ಲಿ ನೋಡಿ ನಾವು ಆಕ್ರೀಷನ್ಸ್ ಅಬ್ಸರ್ವ್ ಮಾಡ್ತೀವಿ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಮೇ ಆಲ್ಸೋ ಇನ್ಕ್ರೀಸ್ ಇನ್ ಸೈಜ್ ಬಟ್ ದೇರ್ ಇನ್ಕ್ರೀಸ್ ಏನಕ್ಕೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ಈಸ್ ಡ್ಯೂ ಟು ದಿ ಡೆಪೋಸಿಷನ್ ಆಫ್ ಮ್ಯಾಟರ್ ಫ್ರಮ್ ಔಟ್ ಸೈಡ್ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಆಕ್ರೀಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಎಕ್ಸಾಂಪಲ್ ಅಂದರೆ ಮೌಂಟೈನ್ ಆ್ಯಂಡ್ ಕ್ರಿಸ್ಟಲ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಆಕ್ರೀಷನ್ಗೆ ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ ಇಲ್ಲಿ ನೋಡಿ ಯಾವಾಗಲೂ ಅಷ್ಟೇ ಲಿವಿಂಗ್ ಥಿಂಗ್ಸ್ ಏನು ಅಬ್ಸರ್ವ್ ಮಾಡ್ತೀವಿ ಅದರಲ್ಲಿ ಗ್ರೋತ್ ಈಸ್ ಆನ್ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಅಂತೇಳಿ ಕರಿತೀವಿ ದಿ ಗ್ರೋತ್ ಹ್ಯಾಪನ್ಡ್ ಇಂಟರ್ನಲಿ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ ಇಂಟರ್ನಲಿ ಆಗ್ತಾ ಇದೆ ಅಂದರೆ ಅಗೇನ್ ಏನಾಗುತ್ತೆ ಇರಿವರ್ಸಿಬಲ್ ಮತ್ತು ಪರ್ಮನೆಂಟ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಗ್ರೋತ್ ಕ್ಯಾರಿ ಆಗುತ್ತೆ ಹಾಗಾಗಿ ದಿ ಗ್ರೋತ್ ವಿಚ್ ಹ್ಯಾಪನ್ ಇಂಟರ್ನಲಿ ದಟ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಫೀಚರ್ ವಿಚ್ ಆರ್ ಅಬ್ಸರ್ವ್ ಇನ್ ದಿ ಲಿವಿಂಗ್ ಥಿಂಗ್ಸಲ್ಲಿ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ ದಿಸ್ ಈಸ್ ಅಬೌಟ್ ದಿ ಓಕೆ ಇದರಲ್ಲಿ ಇನ್ನೂ ನೆಕ್ಸ್ಟ್ ಪಾಯಿಂಟ್ ಇದೆ ನೋಡಿ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಗ್ರೋತಲ್ಲಿ ಅಗೈನ್ ಗ್ರೋತಲ್ಲಿ ದಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಮಲ್ಟಿಸೆಲ್ಯುಲರ್ ಅಂತ ನಿಮಗೆ ಗೊತ್ತಿದೆ ಯಾಕಂದ್ರೆ ನಾವು ಆಗಲೇ ಡಿಸ್ಕಸ್ ಮಾಡ್ತಾ ನೋಡ್ತೀವಿ ಒನ್ ಈಸ್ ಯುನಿಸೆಲ್ಯುಲರ್ ಆ್ಯಂಡ್ ಅಂದರ್ ಒನ್ ಈಸ್ ದಿ ಮಲ್ಟಿಸೆಲ್ಯುಲರ್
Those organisms made up of only one cell, that one is considered as a unicellular. If they are made up of more than one cell, that one is considered as a multicellular organism. Multicellular organism increases mass by cell divisions. Cell division process mulka en madutte tanna body mass na en madutte increase madutte. It's a very important features of multicellular organism. In the same way, observe madi, in plants growth continues throughout their lifespan. Plant alli observe martta hodre tanna lifespan alli complete age enagutte continuous age naven martivi growth na observe martivi. Series of development ina ond photography nimige kanustade. Iga horagade observe martta different type of plants observe martidra. Nimma observation alli smaller plant nu observe martidra, in the same way bigger plant nu observe martidra. But a bigger plant alli nodi one important features, lifetime alli continuous age enagutte growth alli participate agike one reason nodi, athwa one point nimma observe martta hodre again ond bigger tree nu observe martidra. ಆ ಬಿಗ್ಗರ್ ಟ್ರೀಲ್ ನೋಡಿ ಯಾವಾಗ ಸಮ್ಮರ್ ಟೈಮ್ ಬಿಗಿನ್ ಆಗುತ್ತೆ, ಸಮ್ಮರ್ ಟೈಮ್ ಬಿಗಿನ್ ಆದ ಕೂಡಲೇ ಏನಾಗುತ್ತೆ, ತನ್ನಲ್ಲಿರುವಂಥ ಎಲ್ಲ ಲೀಫ್ಗಳೇನಾಗುತ್ತೆ ಖಾಲಿಯಾಗಿರುತ್ತೆ. ಗೊತ್ತು ಏನಕ್ಕೆ ಲೀಫ್ ಎಲ್ಲ ಖಾಲಿಯಾಗಿದೆ ಅಂತೇಳಿ, ಅಗೇನ್ ಸಮ್ಮರ್ ಟೈಮ್ ಕ್ಲೋಸ್ ಆದ ಕೂಡಲೇ ಅಗೇನ್ ಆ ಪ್ಲ್ಯಾಂಟಲ್ಲಿ ಏನಾಗುತ್ತೆ, ಮತ್ತೆ ಲೀಫ್ ಫಾರ್ಮೇಷನ್ ಆಗುತ್ತೆ. ಅದೆಷ್ಟೇ ಓಲ್ಡ್ ಟ್ರೀ ಆಗಿದ್ರೂ ಎಂಗರ್ ಲೀಫ್ಗಳೇನಾಗುತ್ತೆ, ಫಾರ್ಮೇಷನ್ ಆಗುತ್ತೆ ಬಿಕಾಸ್ ಆಫ್ ಡಿವಿಷನ್ಸ್. ಹಾಗಾಗಿ ನಾವು ಪಾಯಿಂಟ್ನ ನೋಟ್ ಮಾಡ್ತಾ, ಇನ್ ಪ್ಲ್ಯಾಂಟ್ಸ್ ಗ್ರೋಥ್ ಕಂಟಿನ್ಯೂಸ್ ಥ್ರೋಡ್ ದರ್ ಲೈಫ್ ಸ್ಪ್ಯಾನ್ ಅಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫೀಚರ್ಸ್ ವಿಚ್ ಆರ್ ಅಬ್ಸರ್ವ್ಡ್ ಇನ್ ದಿ ಪ್ಲ್ಯಾಂಟ್ಸ್ ಅಲ್ಲಿ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಥರ್ಡ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಬೀಂಗ್, ದಟ್ ಈಸ್ ದಿ ಗ್ರೋತ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ಈಸ್ ರೀಪ್ರೊಡಕ್ಷನ್. ರೀಪ್ರೊಡಕ್ಷನ್ ಅಂದ ಕೂಡಲೇ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ, ದಿ ಪ್ರೋಸೆಸ್ ಬೈ ವಿಚ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ನ್ಯೂ ಆರ್ಗ್ಯಾನಿಸಮ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ರೀಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಇದಕ್ಕೂ ಡೆಫಿನೇಷನ್ ಹಾಕ್ತೀವಿ ಅಂದರೆ, ಇಟ್ ಈಸ್ ಆನ್ ಫಿಸಿಯೋಲಜಿಕಲ್ ಪ್ರೋಸೆಸ್. Organism produces offsprings in its own kind to continue their generation. That one is considered as a reproduction antale en martivi indicate martivi. Reproduction is a very important process antale navu en martivi illi indicate martivi. Sometime if there is no reproduction, again enagutte gradual age organism na population enagutte reduce aaki shuru agutte. That's why yenu living beings anta observe martira, in living beings the reproduction is an very important thing antala navu en martivi indicate martivi, because to continue their generation, tanna generation na continue madbeku, again environmentally survive aagbeku andre the reproduction is an very important process antala navu en martivi indicate martivi. Adike definition barithira andre, it is nothing but the physiological process in which organism produces offsprings in its own kind to continue their races or generation, that one is considered as a reproduction antale navu en martivi indicate martivi. Okay, hagadre reproduction observe martta hodre, in reproduction we have to see the two modes observe martivi, athwa modes of reproduction athwa types of reproduction nodre we have to see. The first one is asexual reproduction and second one is ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತೇಳಿ ಏನು ಮಾಡ್ತೀವಿ, ಪಾಯಿಂಟ್ನ ಇಂಡಿಕೇಟ್ ಮಾಡ್ತೀವಿ. ಆಲ್ರೆಡಿ ನಿಮಗೆ ಗೊತ್ತಿದೆ ಎ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಯೂನಿಪ್ಯಾರೆಂಟಲ್, ಸಿಂಗಲ್ ಪೇರೆಂಟ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ, ಯೂನಿಪ್ಯಾರೆಂಟಲ್ ವಿಥೌಟ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ asexual reproduction ಅಂತ ಇಂಡಿಕೇಟ್ ಮಾಡ್ತೀವಿ. ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಅಲ್ಲಿ ದಿ ಫಸ್ಟ್ ಒನ್ ಈಸ್ asexual reproduction. ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದ ಕೂಡಲೇ ಯೂನಿಪ್ಯಾರೆಂಟಲ್ ವಿಥೌಟ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಎಸೆಕ್ಷುವಲ್ ರೀಪ್ರೊಡಕ್ಷನಿನ ಎರಡು ಎಕ್ಸಾಂಪಲ್ ಇಲ್ಲಿ ಚೂಸ್ ಮಾಡಿದ್ದೀವಿ. ಒಂದು ಅಮೀಬಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹೈಡ್ರಾ. ಹೈಡ್ರಾ ಮತ್ತು ಅಮೀಬಾನ ಎಕ್ಸಾಂಪಲ್ ಆಗಿಲ್ಲ ನಾನು ಚೂಸ್ ಮಾಡಿದ್ದೀನಿ. ಇಲ್ಲಿ ಅಮೀಬಾ ಅಬ್ಸರ್ವ್ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ನಾವು ಅಮೀಬಾದಲ್ಲಿ ನೋಡ್ತಾ ಫಿಷನ್ ಅಬ್ಸರ್ವ್ ಮಾಡ್ತೀವಿ. ಫಿಷನ್ ಪ್ರೋಸೆಸ್ ಅಥವಾ ಬೈನರಿ ಫಿಷನ್ನ ನಾವೇನು ಮಾಡ್ತೀವಿ ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ಬೈನರಿ ಫಿಷನ್ಸ್ ಅಂತಂದು ನೋಡಿ, ಪ್ಯಾರೆಂಟಲ್ ಬಾಡಿ ವಿಚ್ ಪ್ರೊಡ್ಯೂಸಸ್ ಡಾಟರ್ ಸೆಲ್ಸ್ನ ಏನು ಮಾಡ್ತೀವಿ ಪ್ರೊಡ್ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಪ್ರೊಡ್ಯೂಸ್ ಆಗಬೇಕಾರೆ ಓನ್ಲಿ ಒನ್ ಸಿಂಗಲ್ ಪ್ಯಾರೆಂಟ್ ವಿಥೌಟ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಗ್ಯಾಮೆಟ್ಸು ಫ್ಯೂಸ್ ಆಗ್ತಿಲ್ಲ. ದಿ ಸಿಂಗಲ್ ಪ್ಯಾರೆಂಟ್ ವಿಚ್ ಪ್ರೊಡ್ಯೂಸಸ್ ಡಾಟರ್ ಇಂಡಿವಿಜುವಲ್ಸ್ ಏನು ಮಾಡ್ತಿದೆ ಪ್ರೊಡ್ಯೂಸ್ ಮಾಡ್ತದೆ. ದಟ್ಸ್ ವೈ ದ ಟೈಪ್ ಆಫ್ ರೀಪ್ರೊಡಕ್ಷನ್ ಇಸ್ ಕನ್ಸಿಡರ್ ಆಸ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಏನು ನೀವು ಅಮೀಬಾ ಅಬ್ಸರ್ವ್ ಮಾಡ್ತೀರ, ಶೇಪ್ಲೆಸ್ ಅಂತೇಳಿ ಬರೀತೀರ, ಒಂದು ಕ್ಯಾರೆಕ್ಟರ್ನ ಇಂಡಿಕೇಟ್ ಮಾಡ್ತಾ ಹೋದ್ರೆ ಅಮೀಬಾದಲ್ಲಿ ನೋಡಿ ಯಾವ ಥರ ಇಂಡಿವಿಜುವಲ್ ಫಾರ್ಮೇಷನ್ ಆಗುತ್ತೆ ಅಥವಾ ಡಿವಿಷನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂದರೆ, ದಿ ಪ್ಯಾರೆಂಟಲ್ ಸೆಲ್ ಫಸ್ಟ್ ಏನಾಗುತ್ತೆ, ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿ ಪಾಯಿಂಟು, ನ್ಯೂಕ್ಲಿಯಸ್ ಫಸ್ಟ್ ಡಿವೈಡ್ಸ್.
अगेन साइटोप्लाज्म नेक्स्ट ಏನಾಗುತ್ತೆ ಡಿವೈಡ್ ಆಗುತ್ತೆ ಅಂಡ್ ಫೈನಲಿ ನ್ಯೂ ಇಂಡಿವಿಜುವಲ್ಸ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ ದಟ್ ಒನ್ ಇಸ್ ಎಕ್ಸಾಂಪಲ್ ಫಾರ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಒಂದು ಅಮೀಬಾ ಎಕ್ಸಾಂಪಲ್ ಚೂಸ್ ಮಾಡಿದ್ರಿ ಸೆಕೆಂಡ್ ಒನ್ ಇಲ್ಲಿ ನಿಮಗೆ ಹೈಡ್ರಾ ಕಾಣಿಸ್ತಾ ಇದೆ ಏನು ಹೈಡ್ರಾ ನೋಡ್ತಿದ್ರಾ ಇದರಲ್ಲಿ ನಾವು ಅಬ್ಸರ್ವ್ ಮಾಡುವಂತ ಫೀಚರ್ ಏನು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಬಡ್ಡಿಂಗ್ ಇಲ್ಲಿ ನೋಡಿ ನಿಮಗೆ ಪ್ಯಾರೆಂಟಲ್ ಬಾಡಿ ಕಾಣಿಸ್ತಾ ಇದೆ ಈ ಪ್ಯಾರೆಂಟಲ್ ಬಾಡಿ ಮೇಲೆ ಏನಾಯ್ತು ವಿ ಹ್ಯಾವ್ ಟು ಸಿ ದಿ ಎಕ್ಸ್ಟ್ರಾ ಔಟ್ ಗ್ರೋತ್ ಎಕ್ಸ್ಟ್ರಾ ಔಟ್ ಗ್ರೋತ್ ಏನಾಗಿದೆ ಫಾರ್ಮೇಷನ್ ಆಗಿದೆ ದಟ್ ಎಕ್ಸ್ಟ್ರಾ ಔಟ್ ಗ್ರೋತ್ ನೋಡಿ ಪ್ಯಾರೆಂಟಲ್ ಬಾಡಿ ಮೇಲೆ ಕಾಣಿಸ್ತಿದೆ ಅಂಡ್ ಫೈನಲಿ ದಟ್ ಎಕ್ಸ್ಟ್ರಾ ಔಟ್ ಗ್ರೋತ್ ವಿಚ್ ಸಪ್ರೇಟ್ಸ್ ಫ್ರಮ್ ದಿ ಪ್ಯಾರೆಂಟಲ್ ಬಾಡಿ ಪ್ಯಾರೆಂಟಲ್ ಬಾಡಿಯಿಂದ ಏನಾಯಿತು ಸಪ್ರೇಟ್ ಆಯಿತು ಆ್ಯಂಡ್ ದೇ ಆರ್ ಡೆವಲಪ್ಡ್ ಇನ್ ಟು ನ್ಯೂ ಇಂಡಿವಿಜುವಲ್ ದಿಸ್ ಒನ್ ಇಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ ಫೀಚರ್ಸ್ ಏನು ಅಂದರೆ ಸಿಂಗಲ್ ಪ್ಯಾರೆಂಟ್ ಇದೆ ಯಾವುದೇ ರೀತಿಯಾದ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗಲಿಲ್ಲ ದಟ್ ಸಿಂಗಲ್ ಪ್ಯಾರೆಂಟ್ ಪ್ರೊಡ್ಯೂಸಸ್ ನ್ಯೂ ಇಂಡಿವಿಜುವಲ್ ಏನು ಮಾಡ್ತಿದೆ ಪ್ರೊಡ್ಯೂಸ್ ಮಾಡ್ತಿದೆ ದ ಟೈಪ್ ಆಫ್ ರೀಪ್ರೊಡಕ್ಷನ್ ಇಸ್ ಕನ್ಸಿಡರ್ ಆ್ಯಸ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ಒಂದು ಫಿಷನ್ ಪ್ರೋಸೆಸ್ ನೋಡಿದ್ರಿ ಇನ್ನೊಂದು ಬಡ್ಡಿಂಗ್ ಅಬ್ಸರ್ವ್ ಮಾಡಿದ್ರೆ ಎಕ್ಸ್ಟ್ರಾ ಔಟ್ ಗ್ರೋತ್ ಆನ್ ದಿ ಪ್ಯಾರೆಂಟಲ್ ಬಾಡಿ ಆ್ಯಂಡ್ ಫೈನಲಿ ದ ಸಪ್ರೇಟ್ಸ್ ಆ್ಯಂಡ್ ಡೆವಲಪ್ಡ್ ಇನ್ ಟು ನ್ಯೂ ಇಂಡಿವಿಜುವಲ್ ದಟ್ ಒನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಬಡ್ಡಿಂಗ್ ಅಂತೇಳಿ ಕರಿತೀವಿ ಇಲ್ಲಿ ನಾವು ಬಡ್ಡಿಂಗಿಗೆ ಚೂಸ್ ಮಾಡಿರುವಂಥ ಎಕ್ಸಾಂಪಲ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಹೈಡ್ರಾ ಈಗ ಎರಡು ಎಕ್ಸಾಂಪಲ್ ಆಯಿತು ಯಾವುದಕ್ಕೆ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅದೇ ಥರ ನೋಡಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದ್ಕೊಂಡ್ರೆ ನಾವು ಬರೆಯುವಂಥ ಪಾಯಿಂಟ್ ಏನು ಅಂದರೆ ಬೈ ಪ್ಯಾರೆಂಟಲ್ ಅಂತೇಳಿ ಕರಿತೀವಿ ಎರಡು ಪ್ಯಾರೆಂಟ್ಸ್ನ ಅಬ್ಸರ್ವ್ ಮಾಡ್ತೀರಾ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ದಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ದ ಪ್ರೊಡ್ಯೂಸಸ್ ಝೈಗೋಟ್ ದಟ್ ಒನ್ ಈಸ್ ಕನ್ಸಿಡರ್ ಆ್ಯಸ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ನೋಡಿ ಎರಡು ಗ್ಯಾಮೆಟ್ ಕಾಣಿಸ್ತಿದೆ ದಿ ಮೇಲ್ ಗ್ಯಾಮೆಟ್ ಈಸ್ ಸ್ಪರ್ಮ್ ಆ್ಯಂಡ್ ದಿ ಫೀಮೇಲ್ ಗ್ಯಾಮೆಟ್ ಈಸ್ ಎಗ್ ಬೋತ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಆರ್ ಫ್ಯೂಸ್ ಟುಗೆದರ್ ಎರಡೂ ಗ್ಯಾಮೆಟ್ ಏನಾಗ್ತದೆ ನೋಡಿ ಫ್ಯೂಸ್ ಆಗ್ತದೆ ಫಸ್ಟ್ ಕಾನ್ಸೆಪ್ಟಲ್ಲಿ ನಮಗೆ ಗ್ಯಾಮೆಟ್ ಫ್ಯೂಷನ್ ಅಂತ ಅಬ್ಸರ್ವ್ ಮಾಡಲೇ ಇಲ್ಲ ಒಂದು ಪೇರೆಂಟ್ ಏನು ಮಾಡ್ತದೆ ಡಾಟರ್ ಇಂಡಿವಿಜುವಲ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತದೆ ಇಲ್ಲಿ ನೋಡಿ ದಿ ಮೇಲ್ ಇಂಡಿವಿಜುವಲ್ ಪ್ರೊಡ್ಯೂಸಸ್ ಮೇಲ್ ಗ್ಯಾಮೆಟ್ ಆ್ಯಂಡ್ ಫೀಮೇಲ್ ಪ್ರೊಡ್ಯೂಸಸ್ ಫೀಮೇಲ್ ಗ್ಯಾಮೆಟ್ಸ್ ದಿ ಬೋತ್ ದಿ ಗ್ಯಾಮೆಟ್ಸ್ ಆರ್ ಫ್ಯೂಸ್ ಟುಗೆದರ್ ಇಟ್ ಫಾರ್ಮ್ ಝೈಗೋಟ್ ದಟ್ ಝೈಗೋಟ್ ಡೆವಲಪ್ಸ್ ಇನ್ ಟು ಎಂಬ್ರಿಯೋ ದಟ್ ಎಂಬ್ರಿಯೋ ಫಾರ್ಮ್ಸ್ ನ್ಯೂ ಇಂಡಿವಿಜುವಲ್ಸ್ ಏನು ಮಾಡುತ್ತೆ ಫಾರ್ಮೇಷನ್ ಮಾಡುತ್ತೆ ದ ಟೈಪ್ ಆಫ್ ರೀಪ್ರೊಡಕ್ಷನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತೇಳಿ ಕರಿತೀವಿ ಇದರಲ್ಲಿ ಇನ್ನೂ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಎಕ್ಸಾಂಪಲ್ಸ್ಗಳನ್ನ ಸ್ಟಡಿ ಮಾಡ್ತೀರಾ ಅವೆಲ್ಲವೂ ನಿಮಗೇನಾಗುತ್ತೆ ನಿಮ್ಮ ಫ್ಯೂಚರ್ ಕ್ಲಾಸಸ್ಸಲ್ಲಿ ಸಿಗುತ್ತೆ ಇಲ್ಲಿ ಬೇಸಿಕ್ ಪಾಯಿಂಟ್ ಮಾತ್ರ ನೆನ್ಪಿಟ್ಕೊಳ್ಳಿ ಮೋಡ್ ಆಫ್ ರೀಪ್ರೊಡಕ್ಷನ್ ಅಂದ್ಕೊಳ್ಳೆ ಒನ್ ಈಸ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಅಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂದರೆ ಯುನಿಪ್ಯಾರೆಂಟಲ್ ವಿಥೌಟ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಂದರೆ ಬೈಪ್ಯಾರೆಂಟಲ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ದಿ ಮೇಲ್ ಗ್ಯಾಮೆಟ್ ಈಸ್ ಸ್ಪರ್ಮ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಈಸ್ ಎಗ್ ಓಕೆ ದಿಸ್ ಇಸ್ ಅಬೌಟ್ ದಿ ಫೋರ್ತ್ ಕ್ಯಾರೆಕ್ಟರ್ ಇನ್ ಲಿವಿಂಗ್ ಬೀಯಿಂಗ್ಸ್ ದಟ್ ಈಸ್ ದಿ ರೀಪ್ರೊಡಕ್ಷನ್ ದಿ ನೆಕ್ಸ್ಟ್ ಒನ್ ಈಸ್ ದಿ ನೆಕ್ಸ್ಟ್ ಒನ್ ಈಸ್ ಅಡಾಪ್ಟೇಷನ್ ಅಡಾಪ್ಟೇಷನ್ ಅಂದ್ಕೊಳ್ಳಿ ನಿಮಗೆ ಗೊತ್ತು ಒಂದು ಸಿಂಪಲ್ ವರ್ಡ್ ಹೇಳ್ತೀವಿ ಅಡಾಪ್ಟೇಷನ್ ಅಂದರೆ ಅಡ್ಜಸ್ಟ್ಮೆಂಟ್ ಅಂತೇಳಿ ಕರಿತೀವಿ ಯಾವುದರ ಒಂದು ಎನ್ವೈರ್ಮೆಂಟಲ್ ಕಂಡೀಷನಲ್ಲಿ ಅನಿಮಲ್ಲು ಸರ್ವೈವ್ ಆಗಬೇಕಂದ್ರೆ ಕೆಲವೊಂದು ಅಡ್ಜಸ್ಟ್ಮೆಂಟ್ನ ತೋರಿಸುತ್ತೆ ಅಡ್ಜಸ್ಟ್ಮೆಂಟ್ನ ತೋರಿಸಿದ್ರೆ ಮಾತ್ರ ಏನಾಗುತ್ತೆ ಅದು ಸರ್ವೈವ್ ಆಗುತ್ತೆ ಸಮ್ ಟೈಮ್ ಅಡ್ಜಸ್ಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಆಗಲಿಲ್ಲ ಅಂದರೆ ಗ್ರ್ಯಾಜುವಲಾಗಿ ಏನಾಗುತ್ತೆ ಅದರ ಪಾಪ್ಯುಲೇಷನ್ಗೆ ಏನಾಗುತ್ತೆ ಎಫೆಕ್ಟ್ ಆಗುತ್ತೆ ಅಗೇನ್ ಫೈನಲಿ ಎಲಿಮಿನೇಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಎನ್ವೈರ್ಮೆಂಟಲ್ ಕಂಡೀಷನ್ ಯಾವಾಗಲೂ ಕಾನ್ಸ್ಟೆಂಟ್ ಇರಲ್ಲ ವೇರಿಯೇಷನ್ಸ್ ಇರುತ್ತೆ ಆ ವೇರಿಯೇಷನ್ಗೆ ತಕ್ಕಂಗೆ ಏನಾಗುತ್ತೆ ಆರ್ಗ್ಯಾನಿಸಮು ಕೆಲವೊಂದು ಅಡ್ಜಸ್ಟ್ಮೆಂಟ್ನ ತೋರಿಸುತ್ತೆ ದಟ್ ಅಡ್ಜಸ್ಟ್ಮೆಂಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ಅಡಾಪ್ಟೇಷನ್ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಒಂದು ಪಾಯಿಂಟ್ ಆಗ್ತೀರಾ ಅಡಾಪ್ಟೇಷನ್ ಹೇಗಂದರೆ ದಿ ಎಬಿಲಿಟಿ ಆಫ್ ದಿ ಆರ್ಗ್ಯಾನಿಸಮ್ ಟು ಅಡ್ಜಸ್ಟ್ ಟು ದಿ ಚೇಂಜಿಂಗ್ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಚೇಂಜಿಂಗ್ ತಕ್ಕಂಗೆ ಏನಾಗುತ್ತೆ ಅಡ್ಜಸ್ಟ್ ಆಗ್ತಾ ಹೋದರೆ ದಟ್ ಒನ್ ಇಸ್ ಕನ್ಸಿಡರ್ ಆ್ಯಸ್ ಎ ಅಡಾಪ್ಟೇಷನ್ ಅಂತ ನಾವು ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ ಇಲ್ಲಿ ನೋಡಿ ಎಕ್ಸಾಂಪಲ್ ನೋಡಿದರೆ ಥರ್ಮೋರೆಗ್ಯುಲೇಷನ್ ಎಸ್ಪೆಷಲಿ ಮ್ಯಾಮಲ್ಸಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಥರ್ಮೋರೆಗ್ಯುಲೇಷನ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಬಾಡಿ ಟೆಂಪ್ರೇಚರ್ನ ಕ್ಲೀನಾಗಿ ಬ್ಯಾಲೆನ್ಸ್ ಮಾಡುವಂಥದ್ದು ಅಡಾಪ್ಟೇಷನ್ ಟುವರ್ಡ್ಸ್ ದಿ ಹೀಟ್ ಆ್ಯಂಡ್ ಕೋಲ್ಡ್ ಯಾಕಂದರೆ ಬಾಡಿ ಟೆಂಪ್ರೇಚರ್ ಬ್ಯಾಲೆನ್ಸಿಂಗ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಆರ್ ದಿ ಎಕ್ಸಾಂಪಲ್ ಫಾರ್
ವಾರ್ಮ್ ಬ್ಲಡೆಡ್ ಅಂತೇಳಿ ನಾವೇನು ಮಾಡ್ತೀವಿ ಎಕ್ಸಾಂಪಲ್ ಆಗಿ ತೊಗೊಳ್ತೀವಿ. ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ, ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಏನಾಗುತ್ತೆ, ಪ್ರೆಸೆಂಟ್ ಇದೆ. ಈ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಇದೆ ಅಂದರೆ ನಮ್ಮಲ್ಲಿ ಕೆಲವೊಂದು ಅಡಾಪ್ಟೇಷನ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಇದೆ ಅಂದರೆ ಈಗ ಯಾವುದೋ ಒಂದು ಝೋನಿಗೆ ಹೋಗ್ತಿದ್ದೀರಾ, ತುಂಬ ಕೋಲ್ಡರ್ ಝೋನಿಗೆ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ಎನ್ವೈರ್ಮೆಂಟಲ್ ಟೆಂಪರೇಚರ್ ತುಂಬ ಕಡಿಮೆ ಇರುತ್ತೆ. ಯಾವಾಗ ಎನ್ವೈರ್ಮೆಂಟಲ್ ಟೆಂಪರೇಚರ್ ಫುಲ್ ಕಡಿಮೆ ಇರುತ್ತೆ ಆಗ ನಮ್ಮ ಬಾಡಿ ಏನಾಗುತ್ತೆ, ಶಿವರಿಂಗಲ್ ಪಾರ್ಟಿಸಿಪೇಟ್ ಆಗುತ್ತೆ. ಆ ಏನು ಶಿವರಿಂಗಲ್ ಪಾರ್ಟಿಸಿಪೇಟ್ ಆಗ್ತದೆ, ಇಟ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್. ಬಾಡಿಲಿ ಏನಾಗ್ತದೆ, ಹೀಟ್ ಜನರೇಟ್ ಆಗ್ತಾ ಇದೆ, ಅಗೇನ್ ಟೆಂಪರೇಚರ್ ಏನಾಯಿತು, ಬ್ಯಾಲೆನ್ಸ್ ಆಯಿತು, ಫಸ್ಟ್ ಥಿಂಗ್. ಅದೇ ಥರ ನಾವೇನಾರ ಸೇಮ್ ಹೈ ಟೆಂಪರೇಚರ್ ಝೋನಿಗೆ ಏನಾರು ರೀಚ್ ಆದ್ವಿ, ಹೈ ಟೆಂಪರೇಚರ್ ಝೋನಲ್ಲಿ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ, ಇಮಿಡಿಯೇಟ್ ನಮ್ಮ ಬಾಡಿಲಿ ಏನಾಗುತ್ತೆ, ಸ್ವೆಟಿಂಗ್ನ ಅಬ್ಸರ್ವ್ ಮಾಡ್ತೀರಾ. ಸ್ವೆಟಿಂಗ್ ಇಸ್ ನಥಿಂಗ್ ಬಟ್ ಬಾಡಿ ಟೆಂಪರೇಚರ್ನ ಏನು ಮಾಡ್ತದೆ, ಕೂಲ್ ಮಾಡ್ತದೆ. ಇಟ್ ಈಸ್ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಥರ್ಮೋ ರೆಗ್ಯುಲೇಷನ್ ಅಂತೇಳಿ ಕರಿತೀವಿ. ನಮ್ಮ ಬಾಡಿಲಿ ಹೀಟು ಮತ್ತು ಕೋಲ್ಡನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡುವಂಥ ಒಂದು ಮೆಕ್ಯಾನಿಸಮ್ ಅಂತೇಳಿ ಕರಿತೀವಿ. ಅದೇ ಥರ ಆರ್ಗ್ಯಾನಿಸಮಲ್ಲಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ವಿ ಹ್ಯಾವ್ ಟು ಸಿ ದಿ ತ್ರೀ ಟೈಪ್ಸ್ ಆಫ್ ಅಡಾಪ್ಟೇಷನ್ ನೋಡ್ತೀರಾ. ಒಂದು ಮಾರ್ಫಾಲಜಿಕಲ್ ಅಡಾಪ್ಟೇಷನ್, ಸೆಕೆಂಡ್ ಒನ್ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್, ಆ್ಯಂಡ್ ಥರ್ಡ್ ಒನ್ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅಡಾಪ್ಟೇಷನ್ಸಲ್ಲಿ ಫಸ್ಟ್ ಒನ್ ಮಾರ್ಫಾಲಜಿಕಲ್ ಅಡಾಪ್ಟೇಷನ್, ಸೆಕೆಂಡ್ ಒನ್ ಫಿಸಿಯೋಲಾಜಿಕಲ್ ಅಡಾಪ್ಟೇಷನ್, ಆ್ಯಂಡ್ ಥರ್ಡ್ ಒನ್ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ನಾನು ಎರಡು ಫೋಟೋಗ್ರಫಿ ಹಾಕಿದ್ದೀನಿ. ಈ ಎರಡು ಫೋಟೋಗ್ರಫಿ ಏನಾಗುತ್ತೆ ಅಂದರೆ ಬಿಹೇವಿಯರ್ ಅಡಾಪ್ಟೇಷನ್ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ ಮೈನ್ ಥಿಂಗ್ಸ್ ನೋಡಿ, ಇದೆ ಒಂದು ಪೋಲಾರ್ ಸ್ಲಾತ್ ಬಿಯರ್ನ ಚೂಸ್ ಮಾಡಿದ್ದೀನಿ, ಅಗೇನ್ ಸೆಕೆಂಡ್ ಒನ್ ಅಥವಾ ಪೋಲಾರ್ ಬಿಯರ್ಸ್ನ ಯೂಸ್ ಮಾಡಿದ್ದೀನಿ, ಆ್ಯಂಡ್ ಇಲ್ಲಿ ನೋಡಿ ಫ್ರಾಗ್. ಇದನ್ನ ಹೈಪರ್ನೇಷನ್ ಅಂತೇಳಿ ಕರಿತೀವಿ, ಆ್ಯಂಡ್ ದಿಸ್ ಒನ್ ಇಸ್ ಕನ್ಸಿಡರ್ ಆಸ್ ಎ ಈಸ್ಟಿವೇಷನ್ ಅಂತ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ ಹೈಪರ್ನೇಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವಿಂಟರ್ ಸ್ಲೀಪ್ ಅಂತೇಳಿ ಕರಿತೀವಿ. ಯಾವಾಗ ವಿಂಟರಲ್ಲಿ ಅನ್ಫೇವರಬಲ್ ಕಂಡೀಷನ್ಸ್ ಕ್ರಿಯೇಟ್ ಆಗುತ್ತೆ, ಯಾವುದೇ ರೀತಿಯಾದ ಫುಡ್ ಅವೈಲಬಲ್ ಆಗಲ್ಲ, ಈ ಏನು ಬಿಯರ್ ಇದೆ ಇದು ಕಂಪ್ಲೀಟಾಗಿ ಏನಾಗುತ್ತೆ, ರೆಸ್ಟಿಂಗಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ಅಂದರೆ ಆ ಟೈಮಲ್ಲಿ ಹೊರಗಡೆ ಹೋದರೆ ಈ ಎನ್ವೈರ್ಮೆಂಟಲ್ ಕಂಡೀಷನ್ ನನಗೆ ಫೇವರ್ ಇಲ್ಲ, ಹಾಗಾಗಿ ಆ ಎನ್ವೈರ್ಮೆಂಟಲ್ ಕಂಡೀಷನಿಂದ ಸ್ವಲ್ಪ ದೂರ ಉಳಿಯನಂತ ಏನು ಮಾಡುತ್ತೆ, ರೆಸ್ಟ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಹೈಬರ್ನೇಷನ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅದೇ ಥರ ಈಸ್ಟಿವೇಷನ್ ಅಬ್ಸರ್ವ್ ಮಾಡ್ಬೋದು. ಸಮ್ಮರ್ ಸ್ಲೀಪ್, ಇಲ್ಲಿ ನಿಮಗೆ ಫೋಟೋಗ್ರಫಿಲಿ ಕಾಣಿಸ್ತಿರೋದು ಫ್ರಾಗ್. ಫ್ರಾಗ್ ನೋಡಿ, ಯಾವಾಗ ರೈನಿ ಸೀಸನ್ ಬಿಗಿನ್ ಆಗುತ್ತೆ, ರೈನಿ ಸೀಸನ್ ಬಿಗಿನ್ ಆದ ಕೂಡಲೇ ನಾವು ಮ್ಯಾಕ್ಸಿಮಮ್ ಫ್ರಾಗ್ಗಳನ್ನ ಅಬ್ಸರ್ವ್ ಮಾಡ್ತೀರಾ. ಯಾಕಂದರೆ ದಟ್ ಈಸ್ ಅನ್ ಬೆಸ್ಟ್ ಟೈಮ್ ಆ್ಯಂಡ್ ಬ್ರೀಡಿಂಗ್ ಟೈಮ್ ಅಂತೇಳಿ ಕರಿತೀವಿ. ಆ ಟೈಮಲ್ಲಿ ನಾವು ತುಂಬ ಫ್ರಾಗ್ಗಳನ್ನ ಅಬ್ಸರ್ವ್ ಮಾಡ್ತೀರಾ, ಯಾಕಂದರೆ ರೈನಿ ಸೀಸನ್ ಇಸ್ ಅನ್ ಬೆಸ್ಟ್ ಟೈಮ್ ಅಂತೇಳಿ ಕರಿತೀವಿ. ಅದೇ ಥರ ಯಾವಾಗ ಸಮ್ಮರ್ ಶುರುವಾಗುತ್ತೆ, ಆ ಸಮ್ಮರ್ ಓರಿಯೆಂಟೆಡ್ ಟೆಂಪ್ರೇಚರಿಂದ ಎಸ್ಕೇಪ್ ಆಗಲಿಕ್ಕೋಸ್ಕರ ಏನಾಗುತ್ತೆ, ಈ ಎಲ್ಲ ಫ್ರಾಗ್ ಅಥವಾ ಬೇರೆ ಬೇರೆ ಥರದ ವೆರೈಟೀಸ್ಗಳೇನು ಮಾಡುತ್ತೆ, ಅಗೇನ್ ಸಮ್ಮರ್ ಟೈಮಲ್ಲಿ ರೆಸ್ಟಿಂಗಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಈಸ್ಟಿವೇಷನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಅಂದರೆ ನೋಡಿ, ತನ್ನಲ್ಲಿ ಶುರುವಾಗುವಂಥ ಅಥವಾ ಹೊರಗಡೆ ಎನ್ವೈರ್ಮೆಂಟಲ್ಲಿರುವಂತಹ ಸ್ಟ್ರೆಸ್ಫುಲ್ ಸಿಚುವೇಷನಿಂದ ಎಸ್ಕೇಪ್ ಆಗಲಿಕ್ಕೋಸ್ಕರ ಆರ್ಗ್ಯಾನಿಸಮ್ ಡೆವಲಪ್ ಸಮ್ ಆಫ್ ದಿ ಅಡ್ಜಸ್ಟ್ಮೆಂಟ್, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಮೈಗ್ರೇಷನ್ನು ಹಾಕ್ಬೋದು. ಯಾಕಂದರೆ ಸಮ್ ಟೈಮ್ ಯಾವಾಗ ಫೇವರಬಲ್ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಇಲ್ಲ, ಅನಿಮಲ್ಸ್ ಏನಾಗುತ್ತೆ ಟೆಂಪ್ರವರಿಯಾಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಯಾವಾಗ ಎನ್ವೈರ್ಮೆಂಟಲ್ ಕಂಡೀಷನ್ ಮತ್ತೆ ರೀಕ್ರಿಯೇಟ್ ಆಗುತ್ತೆ, ತನ್ನ ಪ್ಲೇಸಿಗೆ ಏನಾಗುತ್ತೆ ವಾಪಸ್ ಬರುತ್ತೆ, ಅದನ್ನು ನಾವೇನಂತೀವಿ ಅಂದರೆ ಮೈಗ್ರೇಷನ್ ಅಂತೇಳಿ ಕರಿತೀವಿ. ನೋಡಿ, ಆರ್ಗ್ಯಾನಿಸಮು ತಾನು ಸರ್ವೈವ್ ಆಗಲಿಕ್ಕೋಸ್ಕರ ಯಾವ್ಯಾವ ಥರದ ಅಡ್ಜಸ್ಟ್ಮೆಂಟ್ನ ಏನು ಮಾಡುತ್ತೆ ಎನ್ವೈರ್ಮೆಂಟಲ್ಲಿ ತೋರಿಸುತ್ತೆ, ಆಲ್ ದಟ್ ಫಿನಾಮಿನನ್ ಅವ್ರು ಕನ್ಸಿಡರ್ ಆಸ್ ಎ ಅಡಾಪ್ಟೇಷನ್ ಅಂತೇಳಿ ಕರಿತೀವಿ. ಇದನ್ನೂ ಸಹ ನಾವೇನು ಮಾಡ್ತೀವಿ ಅಂದರೆ ಲಿವಿಂಗ್ ಬೀಯಿಂಗ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದ್ರೆ ದಟ್ ಈಸ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಥವಾ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಇಲ್ಲಿ ನೋಡಿ, ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದ್ರೆ ಇಲ್ಲಿ ನಿಮಗೆ ಮೂರು ಫೋಟೋಗ್ರಫಿ ಇದೆ. ಇಲ್ಲಿ ಮೂರು ಫೋಟೋಗ್ರಫಿಲಿ ಒಂದು ಟಚ್ ಮಿ ನಾಟ್ ಪ್ಲ್ಯಾಂಟ್ ಇದೆ, ಸೆಂಟಿಪೀಡ್ ಆಲ್ಮೋಸ್ಟ್. ಇದನ್ನು ನೀವೆಲ್ಲರೂ ಟ್ರೈ ಮಾಡಿರ್ತೀರಾ, ಇದಕ್ಕೆ ತುಂಬ ಡಿಸ್ಟರ್ಬು ಮಾಡಿರ್ತೀರಾ. ಅಗೇನ್ ಇದು ಮನೆಯಲ್ಲಿ ತುಂಬ ಜನಕ್ಕೆ ಫೀಲ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡಿ, ಯಾವಾಗ ಟಚ್ ಮಿ ನಾಟ್ ಪ್ಲ್ಯಾಂಟಿಗೆ ನಾವು ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ನ ಪ್ರೊವೈಡ್ ಮಾಡ್ತೀವಿ, ಇಮಿಡಿಯೇಟಾಗಿ ಏನು ಮಾಡುತ್ತೆ, ಅದು ರೆಸ್ಪಾನ್ಸ್ ಮಾಡುತ್ತೆ. ಅಂದರೆ ಏನು ಟಚ್ ಮಿ ನಾಟ್ ಪ್ಲ್ಯಾಂಟ್ ಇದೆ, ನಾವು ಅದಕ್ಕೆ ಯಾವಾಗ ಟಚ್ ಮಾಡ್ತೀವಿ, ಆ ಏನು ನಾವು ಟಚ್ ಮಾಡ್ತಿದ್ದೀವಿ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಸ್ಟಿಮ್ಯುಲೈ ಅಂತೇಳಿ ಕರಿತೀವಿ. ಸ್ಟಿಮ್ಯುಲೈ ಯಾವಾಗ ಟ್ರಾನ್ಸ್ಫರ್ ಮಾಡ್ತೀವಿ, ಇಮಿಡಿಯೇಟಾಗಿ ಏನು ಮಾಡ್ತು, ಪ್ಲ್ಯಾಂಟು ರೆಸ್ಪಾನ್ಸ್ ಮಾಡ್ತು. ಒಂದು ಎಕ್ಸಾಂಪಲ್ ಆಯಿತು. ಅದೇ ಥರ ಸೆಂಟಿಪೀಡ್ ಎಲ್ಲ ಒಂದು ಕಡೆ ಗಾರ್ಡನಲ್ಲಿ ಮೂವ್ ಆಗ್ತದೆ, ಸೆಂಟಿಪೀಡ್ನ ನೀವು ಟಚ್ ಮಾಡಿದ್ಕೂಡ ಏನಾಗುತ್ತೆ, ಇಮಿಡಿಯೇಟಾಗಿ ಏನಾಗುತ್ತೆ, ಕಾಯಿಲ್ ಆಗುತ್ತೆ. ಅಂದರೆ ನೀವೇನು ಡಿಸ್ಟರ್ಬ್ ಮಾಡಿದ್ರಲ್ಲ, ದಟ್ ಒನ್ ಈಸ್ ಸ್ಟಿಮ್ಯುಲೈ. ಅದೇನು ಕಂಪ್ಲೀಟಾಗಿ ಕಾಯಿಲ್ ಆಯಿತು, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ರೆಸ್ಪಾನ್ಸ್ ಅಂತೇಳಿ ಕರಿತೀವಿ. ಥರ್ಡ್ ಫೋಟೋಗ್ರಫಿ ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ಅಡುಗೆ ಮನೆಯಲ್ಲಿ ಹಾಟ್ ಪ್ಲೇಟ್ನ ನಾವೇನಾದ್ರು ಮುಟ್ಟಿದಾಗ ಅಥವಾ ಬಿಸಿಯಾಗಿರುವಂಥ ವಸ್ತುನ ನಾವೇನಾದ್ರು ಮುಟ್ಟಿದಾಗ ಏನಾಗುತ್ತೆ,
ಅಗೇನ್ ಬಾಡಿ ಕಂಪ್ಲೀಟಾಗಿ ರೆಸ್ಪಾನ್ಸ್ ಮಾಡುತ್ತೆ. ಅಂದರೆ ನೀವೇನು ಆ ಹಾಟ್ ಮೆಟೀರಿಯಲ್ನ ಟಚ್ ಮಾಡಿದ್ರೆ ಅಗೇನ್ ಅದನ್ನು ನಾವೇನಂತೀವಿ ಅಂದರೆ ಸ್ಟಿಮ್ಯುಲಸ್ ಅಂತೇಳಿ ಕರಿತೀವಿ. ಯಾವಾಗ ಬಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ, ದಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇಲ್ಲಿ ನೋಡಿ ಫೀಚರ್ಸ್ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಈಗ ರೆಸ್ಪಾನ್ಸ್ ಟು ದಿ ಸ್ಟಿಮ್ಯುಲೈ, ಎಬಿಲಿಟಿ ಟು ರೆಸ್ಪಾಂಡ್ ಟು ದಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ, ನಾವೇನಂತ ಕರಿತೀವಿ, ರೆಸ್ಪಾನ್ಸ್ ಟು ದಿ ಸ್ಟಿಮ್ಯುಲೈ ಅಂತೇಳಿ ಕರಿತೀವಿ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಎನ್ ಲಿವಿಂಗ್ ಬೀಯಿಂಗ್ಸ್ ಅಂತೇಳಿ ಕರಿತೀವಿ. ಯಾಕಂದರೆ ಲಿವಿಂಗ್ ಬೀಯಿಂಗ್ಸಲ್ಲಿ ಅಬ್ಸರ್ವ್ ಮಾಡುವಂಥ ಇಂಪಾರ್ಟೆಂಟ್ ಫೀಚರ್ಸ್, ಫಾರ್ ಎಕ್ಸಾಂಪಲ್ ನಾನ್ ಲಿವಿಂಗ್ ಮ್ಯಾಟರ್ಸಿಗೆ ನಾವು ಈ ಥರ ಮಾಡಿದ್ರೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಬರಲ್ಲ. ಲಿವಿಂಗ್ ಮ್ಯಾಟರ್ಸ್ ಮಾತ್ರ ಏನು ಮಾಡುತ್ತೆ, ಈ ಪ್ರತಿಯೊಂದು ಸ್ಟಿಮ್ಯುಲೈಗೆ ಏನು ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ. ಈ ಕಂಪ್ಲೀಟ್ ರೆಸ್ಪಾನ್ಸ್ನ ರಿಸೀವ್ ಮಾಡೋದು ಯಾರು ಅಂದರೆ ಸಮ್ ಆಫ್ ದಿ ಸೆಲ್ಸ್, ದಟ್ ಮನ್ ಇಸ್ ಕನ್ಸಿಡರ್ ಆಸ್ ಎ ರಿಸೆಪ್ಟಾರ್ಸ್ ಅಂತೇಳಿ ಕರಿತೀವಿ. ದಿ ಸ್ಪೆಷಲೈಸ್ಡ್ ಸೆಲ್ ವಿಚ್ ರಿಸೀವ್ಸ್ ದಿ ಸ್ಟಿಮ್ಯುಲೈ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ರಿಸೆಪ್ಟಾರ್ಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಏನಂತ ಕರಿತೀವಿ ಅದಕ್ಕೆ, ರಿಸೆಪ್ಟಾರ್ಸ್. ಯಾವಾಗ ರಿಸೆಪ್ಟಾರ್ಸ್ ಸ್ಟಿಮ್ಯುಲೈನ ರಿಸೀವ್ ಮಾಡ್ತು, ಫಾರ್ ಎಕ್ಸಾಂಪಲ್ ಈಗ ನಾವು ಹಾಟ್ ಪ್ಲೇಟ್ನ ಟಚ್ ಮಾಡ್ತೀವಿ, ಹಾಟ್ ಪ್ಲೇಟ್ನ ನಾವು ಯಾವಾಗ ಟಚ್ ಮಾಡ್ತೀವಿ, ಇಮ್ಮಿಡಿಯೇಟ್ ಏನಾಗುತ್ತೆ, ಬಾಡಿ ರೆಸ್ಪಾನ್ಸ್ ಮಾಡುತ್ತೆ. ಆ ಸ್ಟಿಮ್ಯುಲೈನ ಕ್ಲೀನಾಗಿ ರೆಸ್ಪಾನ್ಸ್ ಮಾಡಿದೆ ಯಾರು ಅಂದರೆ, ರಿಸೆಪ್ಟಾರ್ಸ್ ಸೆಲ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಲಿರುವಂಥ ರಿಸೆಪ್ಟಾರ್ ಸೆಲ್ಸ್ ಏನು ಮಾಡ್ತು, ಆ ಸ್ಟಿಮ್ಯುಲೈನ ಏನು ಮಾಡ್ತು, ರಿಸೀವ್ ಮಾಡ್ತು. ರಿಸೀವ್ ಮಾಡಿಕೊಂಡು ಇಮಿಡಿಯೇಟ್ ಯಾರಿಗೆ ಟ್ರಾನ್ಸ್ಫರ್ ಮಾಡುತ್ತಂದರೆ, ನರ್ವಸ್ ಸಿಸ್ಟಮಿಗೆ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಅಗೇನ್ ನಮ್ಮ ರಿಯಾಕ್ಷನ್ ನೋಡಿ ಎಷ್ಟು ಫಾಸ್ಟ್ ಆಗಿರುತ್ತೆ. ದಟ್ ಈಸ್ ಎನ್ ವೆರಿ ಇಂಪಾರ್ಟೆಂಟ್ ಫೀಚರ್ ವಿಚ್ ಆರ್ ಅಬ್ಸರ್ವ್ಡ್ ಇನ್, ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದರೆ ಲಿವಿಂಗ್ ಬೀಯಿಂಗ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಸಹ ಲಿವಿಂಗ್ ಬೀಯಿಂಗಲ್ಲಿ ಅಬ್ಸರ್ವ್ ಮಾಡುವಂಥ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಇವತ್ತು ನಾವು ಅಬ್ಸರ್ವ್ ಮಾಡಿದ ಒಂದು ಸಣ್ಣ ಕಾನ್ಸೆಪ್ಟ್ ಯಾವುದರಲ್ಲಿ, ಲಿವಿಂಗ್ ಬೀಯಿಂಗ್ಸಲ್ಲಿ ಅಥವಾ ಲಿವಿಂಗ್ ವರ್ಲ್ಡಲ್ಲಿ ಅಬ್ಸರ್ವ್ ಮಾಡುವಂಥ ಒಂದು ಸಣ್ಣ ಕಾನ್ಸೆಪ್ಟು, ದಟ್ ಈಸ್ ದಿ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಅಂತೇಳಿ. ಓಕೆ, ಇಲ್ಲಿ ನೋಡಿ, ಕ್ಯಾರೆಕ್ಟರ್ ವೈಸ್ ನಾವು ಯಾವ್ಯಾವ ಕ್ಯಾರೆಕ್ಟರ್ಸ್ನ ಅಬ್ಸರ್ವ್ ಮಾಡಿದ್ದೀವಿ ಅಂದರೆ, ಒಂದು ಲೆವೆಲ್ ಆಫ್ ಆರ್ಗನೈಸೇಷನ್, ಮೆಟಬಾಲಿಸಮ್. ಸೆಕೆಂಡ್ ಕ್ಯಾರೆಕ್ಟರ್ ಯಾವುದು, ಮೆಟಬಾಲಿಸಮ್. ಥರ್ಡ್ ಒನ್ ಗ್ರೋತ್, ಫೋರ್ತ್ ಒನ್ ರೀಪ್ರೊಡಕ್ಷನ್, ಫಿಫ್ತ್ ಒನ್ ಅಡಾಪ್ಟೇಷನ್, ಆ್ಯಂಡ್ ಸಿಕ್ಸ್ತ್ ಒನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಇದು ನಿಮ್ಮ ಬಯಾಲಜಿಯಲ್ಲಿ ಬರುವಂಥ ಫಸ್ಟ್ ಚಾಪ್ಟ್ರು, ದಟ್ ಈಸ್ ಲಿವಿಂಗ್ ವರ್ಲ್ಡಲ್ಲಿ ಬರುವಂಥ ಫಸ್ಟ್ ಕಾನ್ಸೆಪ್ಟಲ್ಲಿ ಏನು ನೋಡಿದ್ದೀರ ಕಂಟೆಂಟ್ಸ್ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಯಾವುದು ಕಂಟೆಂಟ್ ಸ್ಟಡಿ ಮಾಡಿದ್ದು, ದಿ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಇದೇ ಥರ ನಂಬರ್ ಆಫ್ ಕ್ಯಾರೆಕ್ಟರ್ಸು, ಟಾಪಿಕ್ಗಳು ಈ ಚಾಪ್ಟರ್ಲಿ ಪ್ರೆಸೆಂಟ್ ಇದೆ, ಅವೆಲ್ಲದನ್ನ ಏನು ಮಾಡೋಣ, ನಿಮ್ಮ ಫ್ಯೂಚರ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.